ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾಡಳಿತದಿಂದ ಸಿದ್ದರಾಮ ಜಯಂತ್ಯುತ್ಸವ ಅದ್ದೂರಿಯಾಗಿ ನೆರವೇರಿತು. ತುಮಕೂರಿನಲ್ಲಿ ಬೋವಿ ಸಮಾವೇಶದ ಹಿನ್ನೆಲೆಯಲ್ಲಿ ಸಿದ್ದರಾಮೇಶ್ವರ ಜಯಂತ್ಯುತ್ಸವ ಅಂಗವಾಗಿ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಜಿಲ್ಲಾ ಗ್ರಂಥಾಲಯದ ಆವರಣದಲ್ಲಿ ನಡೆಯಲಿರುವ ಬೋವಿ ಸಮಾವೇಶದ ಹಿನ್ನೆಲೆಯಲ್ಲಿ ನಗರದ ಭದ್ರಮ್ಮ ವೃತ್ತದ ಬಳಿಯಿಂದ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಗ್ರಂಥಾಲಯದ ಆವರಣದವರೆಗೆ ಉತ್ಸವವು ಅದ್ದೂರಿಯಿಂದ ಸಾಗಿತು. ಶಾಸಕ ಡಾ ರಫೀಕ್ ಅಹಮದ್, ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಬೋವಿ ಸಮಾಜದ ಮುಖಂಡ ಊರುಕೆರೆ ಉಮೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಗಣೇಶ್ ರವರು ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆಯನ್ನ ನೀಡಿದರು. ಕೋಣ ಕುಂಭಕಳಶ ಹೊತ್ತ ಮಹಿಳೆಯರು, ವೀರಗಾಸೆ, ಕುಣಿತ, ಕೋಲಾಟ, ಕೀಲು ಕುದುರೆ ವಾದ್ಯ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಉತ್ಸವದಲ್ಲಿ ಎಲ್ಲರ ಗಮನವನ್ನ ಸೆಳೆಯಿತು. ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮತ್ತು ಸಿದ್ದರಾಮೇಶ್ವರ ಸ್ವಾಮಿಯ ಭಾವಚಿತ್ರ ಹೊತ್ತು ಎರಡು ಪ್ರತ್ಯೇಕ ವಾಹನದಲ್ಲಿ ಮೆರವಣಿಗೆ ಕರೆದೊಯ್ಯಲಾಯಿತು. ಜಿಲ್ಲೆಯ ಎಲ್ಲೆಡೆಯಿಂದ ಬೋವಿ ಸಮಾಜದ ನೂರಾರು ಮಂದಿ ಆಗಮಿಸಿ ಉತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ಕದರಾಪುರ ಕೆರೆಯಲ್ಲಿ ದನ ತೊಳೆಯಲು ಹೋಗಿದ್ದ ಇಬ್ಬರು ಯುವಕರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಕುಣಿಗಲ್ ತಾಲೂಕು ಕದರಾಪುರ ಕೆರೆಯಲ್ಲಿ ದನ ತೊಳೆಯಲು ಹೋಗಿದ್ದ ಇಬ್ಬರು ಯುವಕರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟರು. ಮೃತರನ್ನು ತಾಲೂಕಿನ ಗಿಡಗಪಾಳ್ಯದ 21 ವರ್ಷದ ಮುನೇಶ್ ಹಾಗೂ 22 ವರ್ಷದ ರಂಗಸ್ವಾಮಿ ಎಂದು ಗುರುತಿಸಲಾಗಿದೆ. ಇವರಿಬ್ಬರು ಕದರಾಪುರದ ಸಂಬಂಧಿಕರ ಮನೆಗೆ ಬಂದಿದ್ದರು. ಭಾನುವಾರ ಬೆಳಗ್ಗೆ ದನಗಳ ಮೈತೊಳೆಯಲೆಂದು ಕದರಾಪುರ ಕೆರೆಗೆ ಹೋಗಿದ್ದಾಗ ಈ ದುರಂತ ಸಂಭವಿಸಿದೆ. ಗಿಡದ ಪಾಳ್ಯದ ದೊಡ್ಡಯ್ಯರ ಮಗ ಮುನೇಶ್ ಹಾಗೂ ಗಂಗಯ್ಯರ ಮಗ ರಂಗಸ್ವಾಮಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟರು. ಕುಣಿಗಲ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ತೆರಳಿ ಕೆರೆಯಿಂದ ಶವಗಳನ್ನು ಹೊರತೆಗೆದರು. ಈ ಸಂಬಂಧ ಕುಣಿಗಲ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ವಿದ್ಯುತ್ ಸಮಸ್ಯೆ ನಿವಾರಿಸಲು ಒತ್ತಾಯಿಸಿ ಗುಬ್ಬಿ ತಾಲೂಕು ಹಾಗಲವಾಡಿ ಬೆಸ್ಕಾಂ ಕಚೇರಿ ಬಳಿ ರೈತರು ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಗಡಿಗೆಕೆರೆ ರಂಗಾಪುರ ಓಬಳಾಪುರ ಗ್ರಾಮಸ್ಥರು ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯಿಸಿ ಹಾಗಲವಾಡಿಯ ವಿದ್ಯುತ್ ವಿತರಣಾ ಕೇಂದ್ರದ ಬಳಿ ಪ್ರತಿಭಟನೆ ನಡೆಸಿದರು. ತಮ್ಮ ಹಳ್ಳಿಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ, ಇದರಿಂದ ಗ್ರಾಮಗಳ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗುತ್ತಿದೆ. ಜೊತೆಗೆ ರೈತರು ತಮ್ಮ ಬೆಳೆಗೆ ನೀರು ಹಾಯಿಸಲು ವಿದ್ಯುತ್ ಕೊರತೆ ಎದುರಾಗಿದೆ. ನಿಯಮಿತವಾಗಿ ವಿದ್ಯುತ್ ಸರಬರಾಜು ಮಾಡಲು ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ತೆಗೆದುಕೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಮುಖಂಡರಾದ ಗಡಿಗೆಕೆರೆ ಕುಮಾರಯ್ಯ, ಶಂಕರಯ್ಯ ಮೊದಲಾದವರು ಮಾತನಾಡಿ ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ತುಮಕೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲೆಡೆ ಜನ ಸಾಲಿನಲ್ಲಿ ನಿಂತು ಟೋಕನ್ ಪಡೆದು ಕ್ಯಾಂಟೀನ್ ಊಟ ತಿಂಡಿ ಸವಿದರು. ತುಮಕೂರಿನಲ್ಲಿ ಆರಂಭವಾಗಿರುವ 4 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೊದಲ ದಿನವೇ ಗ್ರಾಹಕರ ಬೆಂಬಲ ದೊರೆಯಿತು. ಎಲ್ಲಾ ಕಡೆ ಗ್ರಾಹಕರು ಸಾಲಿನಲ್ಲಿ ನಿಂತು ಟೋಕನ್ಗಳನ್ನು ಪಡೆದು ಬೆಳಗಿನ ತಿಂಡಿ ಖರೀದಿಸಿ ಸವಿದರು. ನಗರಪಾಲಿಕೆ ಆವರಣದಲ್ಲಿ ಜೆಸಿ ರಸ್ತೆಯ ಬಾಳನಕಟ್ಟೆ, ಶಿರಾಗೇಟಿನ ಕನಕ ವೃತ್ತ ಹಾಗೂ ಕ್ಯಾಸಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭವಾಗಿವೆ. ಬೆಳಗ್ಗೆ 7 ಗಂಟೆಯಿಂದ ಕ್ಯಾಂಟೀನ್ನಲ್ಲಿ ತಿಂಡಿ ಸರಬರಾಜಾಗಿತ್ತು. ಅದಕ್ಕೂ ಮೊದಲೇ ಜನ ಕ್ಯಾಂಟೀನ್ ಎದುರು ಸರತಿ ಸಾಲಿನಲ್ಲಿ ನಿಂತು ಕಾದರು. ತಲಾ 5 ರೂಪಾಯಿಗೆ ಟೋಕನ್ ಅನ್ನು ಪಡೆದು ಬಿಸಿಬೇಳೆಬಾತ್ ತಿಂದು ಸಂಭ್ರಮಿಸಿದರು. ನಗರಪಾಲಿಕೆ ಆವರಣದಲ್ಲಿ ಕ್ಯಾಂಟೀನ್ನ ಅಡಿಗೆ ಘಟಕದಿಂದ ಊಟ ತಿಂಡಿ ತಯಾರಿಸಿ ಉಳಿದ ಕ್ಯಾಂಟೀನ್ಗಳಿಗೂ ವಿತರಿಸಲಾಗುತ್ತಿದೆ. ಮೊದಲ ದಿನವೇ ಭರ್ಜರಿ ಪ್ರತಿಕ್ರಿಯೆ ದೊರೆಯಿತು. ಮಾಡಿದ್ದ ತಿಂಡಿ ಪೂರಾ ಕೆಲವೇ ಗಂಟೆಗಳಲ್ಲಿ ಖಾಲಿಯಾಯಿತು. ವೃದ್ಧರು, ಹೆಂಗಸರು, ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ಟೋಕನ್ಗಳನ್ನು ಪಡೆದು ಬೆಳಗಿನ ತಿಂಡಿಯನ್ನ ಸವಿದ್ರು. ಕೆಲವರು 2-3 ಟೋಕನ್ಗಳನ್ನು ಪಡೆದು ಹೊಟ್ಟೆ ತುಂಬಿಸಿಕೊಂಡ್ರು. ಇಂದಿರಾ ಕ್ಯಾಂಟೀನ್ನ ಆಹಾರದ ರುಚಿ ನೋಡಲು ಕೆಲವರು ದೂರದ ಬಡಾವಣೆಗಳಿಂದಲೂ ಬಂದಿದ್ರು. ತಿಂಡಿ ಪಾರ್ಸೆಲ್ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲದ ಕಾರಣ ನಿರಾಶರಾದರು. ಕೆಲವರು ಪ್ಲೇಟಿನ ತಿಂಡಿಯನ್ನ ತಂದಿದ್ದ ಬಾಕ್ಸ್ಗೆ ಹಾಕಿಕೊಂಡು ಹೋಗಿ ಮನೆಯವರಿಗೂ ಅದರ ರುಚಿಯನ್ನ ತೋರಿಸಿದ್ದಾರೆ. ಮಧ್ಯಾಹ್ನದ ಊಟಕ್ಕೂ ಕ್ಯಾಂಟೀನ್ನಲ್ಲಿ ಬೇಡಿಕೆ ಹೆಚ್ಚಾಗಿತ್ತು. ಅನ್ನ ಸಾಂಬಾರ್ ಮೊಸರನ್ನ ತಿಂದು ತೆಗೆದರು. ಆರಂಭದಲ್ಲಿ ಬೇಡಿಕೆ ಹೆಚ್ಚಾಗಿ ಕ್ರಮೇಣ ಕಡಿಮೆಯಾಗಬಹುದು ಎಂದು ಕೆಲವರು ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ನಿಂದ ಫುಟ್ಪಾತ್ ಹೋಟೆಲ್ಗಳಿಗೆ ಹೊಡೆತ ಬೀಳುತ್ತದೆ ಎಂದುಕೊಂಡರು. ಬಡವರಿಗೆ ಕಡಿಮೆ ದರದಲ್ಲಿ ಊಟ ತಿಂಡಿ ಪೂರೈಸುವ ಸರ್ಕಾರದ ಈ ಕಾರ್ಯಕ್ರಮ ಪ್ರಯೋಜನಕಾರಿಯಾಗಿದೆ ಎಂದು ಕ್ಯಾಂಟೀನ್ನ ಊಟ ಸವಿದವರು ಹೇಳಿದರು. ನಿತ್ಯ ಊಟಕ್ಕೆ ಅನ್ನ ಸಾಂಬಾರ್ ಮೊಸರನ್ನ
ಇರುತ್ತದೆ ಹಾಗೂ ದಿನಕ್ಕೊಂದು ವೆರೈಟಿ ತಿಂಡಿ ಇರುತ್ತದೆ. ದಿನದ ಮೆನ್ಯು ಕೂಡ ಕ್ಯಾಂಟೀನ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರತಿದಿನ ಒಪ್ಪೊತ್ತಿಗೆ 500 ಊಟ 500 ತಿಂಡಿಗಳನ್ನು ಪೂರೈಸಲಾಗುತ್ತಿದೆ. ದಿನದ ಒಂದು ತಿಂಡಿ 2 ಊಟಕ್ಕೆ 57 ರೂಪಾಯಿ ವೆಚ್ಚವಾಗುತ್ತದೆ. ಇದರಲ್ಲಿ ಗ್ರಾಹಕರು 25 ರು ಪಾವತಿ ಮಾಡುತ್ತಾರೆ, ಬಾಕಿ 32 ರೂಪಾಯಿಗಳನ್ನು ನಗರ ಪಾಲಿಕೆ ಭರಿಸುತ್ತದೆ. ತುಮಕೂರಿನಲ್ಲಿ ಪೊಲೀಸರು ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸಿದರು. ಪೊಲೀಸ್ ಅಧಿಕಾರಿ ಸಿಬ್ಬಂದಿ ನಾಟಕದ ಪಾತ್ರಗಳಲ್ಲಿ ಅಭಿನಯಿಸಿ ಸಂಭ್ರಮಿಸಿದರು. ಸದಾ ಒತ್ತಡದಿಂದ ಕಾರ್ಯನಿರ್ವಹಿಸುವ ಪೊಲೀಸರು ಬಣ್ಣ ಹಚ್ಚಿಕೊಂಡು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸಿದರು. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಪೊಲೀಸರು ವಿವಿಧ ರೀತಿಯ ಪಾತ್ರಗಳನ್ನು ಹಾಕಿಕೊಂಡು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿದರು. ಈ ಕುರುಕ್ಷೇತ್ರ ಪೌರಾಣಿಕ ನಾಟಕದಲ್ಲಿ ಎಸ್ಪಿ ಕಚೇರಿಯ ಸಿಬ್ಬಂದಿಯ ಜೊತೆಗೆ ವಿವಿಧ ಠಾಣೆಗಳ ಪೊಲೀಸರು ಮತ್ತು ಅಧಿಕಾರಿಗಳು ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾ ಶೋಭಾರಾಣಿ, ನಗರ ಡಿವೈಎಸ್ಪಿ ನಾಗರಾಜು, ಮಧುಗಿರಿ ಡಿವೈಎಸ್ಪಿ ಕಲ್ಲೇಶಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ರಂಗಮಂದಿರದಲ್ಲಿ ಆಸೀನರಾಗಿ ಪೌರಾಣಿಕ ನಾಟಕವನ್ನು ವೀಕ್ಷಿಸಿ ಮೆಚ್ಚುಗೆ ಸೂಚಿಸಿದರು. ತಿಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ಶರಣ ಮಾಚಿದೇವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ತಿಪಟೂರಿನಲ್ಲಿ ತಾಲೂಕು ಆಡಳಿತ, ತಾಲೂಕು ಮಡಿವಾಳ ಮಾಚಿದೇವರ ಸಂಘ, ತಾಲೂಕು ಗುರುಶರಣ ಮಡಿವಾಳ ಮಾಚಿದೇವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನಿಂದ ಇದೇ ತಿಂಗಳ 26ರಂದು ಮಡಿವಾಳ ಮಾಚಿದೇವರ ಜಯಂತಿಯನ್ನ ಆಚರಿಸಲಾಗುತ್ತದೆ. ಈ ವಿಷಯಗಳನ್ನು ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ನಿಜಲಿಂಗಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ಪಟ್ಟಣದ ಬಯಲುರಂಗ ಮಂದಿರದಲ್ಲಿ ಮಾಚಿದೇವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಚಿತ್ರದುರ್ಗದ ಮಾಚಿದೇವ ಮಹಾಸಂಸ್ಥಾನದ ಬಸವ ಮಾಚಿದೇವ ಸ್ವಾಮೀಜಿ, ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷ ಗುರುಪರದೇಶಿ ಕೇಂದ್ರ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಶಾಸಕ ಕೆ ಷಡಕ್ಷರಿ, ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ನಂಜಪ್ಪ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ತಾಲೂಕು ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಮಾತನಾಡಿ, ಮಡಿವಾಳ ಜನಾಂಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನಾಂಗವಾಗಿದ್ದು ಅತ್ಯಂತ ಹೆಚ್ಚಿನ ಮಲಿನಕರವಾದ ವೃತ್ತಿ ಮಾಡುತ್ತದೆ. ಮಡಿವಾಳ ಜನಾಂಗದವರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು, ಮಡಿವಾಳ ಜನಾಂಗಕ್ಕೆ ವೃತ್ತಿ ಕೈಗೊಳ್ಳಲು ಪ್ರತಿ ತಾಲೂಕಿನಲ್ಲಿ ದೋಬಿಘಾಟ್ ನೀಡಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಡಿವಾಳ ಮಾಚಿದೇವರ ಸಂಘದ ನಿಜಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ, ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಂಗಸ್ವಾಮಿ, ಹೇಮಂತ್ ಕಿರಣ್, ಲೋಕೇಶ್, ಪರಮೇಶ್ವರಯ್ಯ ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಿಸಿದರು. ಶಿಡ್ಲಘಟ್ಟದಲ್ಲಿ ಶಾಸಕ ಎಂ ರಾಜಣ್ಣನವರು ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಪೈಪು ಮತ್ತು ಕೇಬಲ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಣ್ಣನವರು, ಬಡ ರೈತರನ್ನ ಗುರುತಿಸಿ ಉಚಿತವಾಗಿ ಪಂಪ್ ಮೋಟಾರ್ ಪೈಪುಗಳು ಕೇಬಲ್ಗಳನ್ನು ನೀಡುತ್ತಿದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ನೀಡಲಾಗುತ್ತಿದೆ ಎಂದು ಹೇಳಿದರು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಎಂದು ಶಾಸಕರು ತಿಳಿಸಿದರು. ಅಧಿಕಾರಿಗಳಾದ ರಮೇಶ್, ಅರುಣ್, ಮುಖಂಡರಾದ ರಹಮತ್ತುಲ್ಲಾ, ಮುರುಳಿ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ತೋಡಿಹಳ್ಳ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ದಲಿತ ಸಂಘರ್ಷ ಸಮಿತಿಯ ಘಟಕವನ್ನು ಉದ್ಘಾಟಿಸಿದರು. ತಳಮಟ್ಟದ ಸಮುದಾಯಗಳು ಮುಖ್ಯವಾಹಿನಿಗೆ ಬರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಗುಬ್ಬಿ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದರು. ಗುಬ್ಬಿ ತಾಲೂಕಿನ ತೊರೆಹಳ್ಳಿ ಗ್ರಾಮದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿದಾಗ ಸಮುದಾಯಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಬರೀ ದಲಿತರಲ್ಲ ಇಡೀ ದೇಶದ ಜನರೇ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಇಡೀ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಅಂಬೇಡ್ಕರ್ ಹೆಸರನ್ನ ಹೇಳುವ ಹಕ್ಕನ್ನ ಏನು ಇವತ್ತು ನಮ್ಮ ಜನಕ್ಕೆ ಕೊಡ್ತಾ ಇದ್ದಾರೆ. ಸರ್ಕಾರವೂ ಕೊಡ್ತಾ ಇದೆ, ನಾವು ನೆನೆಸ್ಕೊಬೇಕಾಗುತ್ತೆ. ಇವತ್ತೇನಾದರೂ ನಾವು ಈ ಭೂಮಿ ಮೇಲೆ ಹುಟ್ಟಿ ನಮ್ಮ ಭಾರತದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಸಂವಿಧಾನವನ್ನ ಯಾರು ಹೇಗೆ ಇರಬೇಕು, ಏನೇನ್ ಮಾಡಬೇಕು, ಯಾವ ತಪ್ಪು ಮಾಡಿದ್ರೆ ಯಾವ ಕಾನೂನು ಅಳವಡಿಸ್ತಾರೆ, ಮತ್ತೆ ಯಾವ ಜನಾಂಗಕ್ಕೆ ಎಷ್ಟನ್ನು ಮೀಸಲಾತಿ ಕೊಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಚುನಾವಣೆ ಯಾಕೆ ಮಾಡಬೇಕು, ಪಂಚಾಯತಿಯಿಂದ ಇಡೀ ರಾಷ್ಟ್ರ ಮಟ್ಟದವರೆಗೆ ಚುನಾವಣೆ ಯಾಕೆ ಮಾಡಬೇಕು, ಒಂದು ಪೊಲೀಸ್ ಇಲಾಖೆಯಲ್ಲಿ ಯಾವ ಕಾನೂನು ಲಾ ಕಾನೂನು ತಂದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನ
ಇವತ್ತು ಯಾವ ಮಹಾನುಭಾವರು ಬರೆದಂತವರೆಲ್ಲ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ದೈವ ಸಂಪೂತರು ಅಂತ ನಾವು ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕುಮಾರ್, ವಕೀಲ ಚಿಕ್ಕರಂಗೇಗೌಡ, ಬಿಜೆಪಿ ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಜೆಡಿಎಸ್ ಯುವನಾಯಕ ದುಷ್ಯಂತ ಶ್ರೀನಿವಾಸ್, ಮುಖಂಡರಾದ ರಾಮಯ್ಯ, ಶಿವಕುಮಾರ್ ಹಾಗೂ ಸಂಘದ ಸದಸ್ಯರುಗಳು ಹಾಜರಿದ್ದರು. ಈ ತಿಂಗಳ 25ರಂದು ಸ್ವಾಭಿಮಾನಿ ಸಮಾವೇಶ ಏರ್ಪಡಿಸಲಾಗಿದ್ದು ಅಪಾರ ಸಂಖ್ಯೆಯಲ್ಲಿ ತಮ್ಮ ಬೆಂಬಲಿಗರು ಸೇರಲಿದ್ದಾರೆ ಎಂದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.